ಕೆಜಿಎಫ್ ತಾಲೂಕು ವ್ಯಾಪ್ತಿಯ ಎಲ್ಲ ಮಸೀದಿಗಳಲ್ಲಿ COVID-19 ಎರಡನೇ ಅಲೆಯನ್ನು ತಡೆಗಟ್ಟುವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ KN ಸುಜಾತಾರವರು ಇಂದು ಸಭೆ ನಡೆಸಿ ಸಾಮಾಜಿಕ ಅಂತರ, ಮಾಸ್ಕ್ ಧರಿಸುವುದು, ನಮಾಜ್ ಸಮಯದಲ್ಲಿ 20 ನಿಮಿಷಕ್ಕೆ ಒಮ್ಮೆ ಕೈಗಳನ್ನು ಶುಚಿಗೊಳಿಸುವುದು, ಸ್ಯಾನಿಟೈಸರ್ ಬಳಸುವುದು, ನಮಾಜ್ ಆದ ನಂತರ ಲಘು ಆಹಾರ ಸೇವನೆ ನಿಷೇಧ ಹಾಗೂ ಮಸೀದಿಗೆ ಬರುವ ಎಲ್ಲರಿಗೂ ಥರ್ಮಲ್ ಸ್ಕ್ಯಾನರ್ ತಪಾಸಣೆ ಮಾಡುವುದನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ತಿಳಿಸಿದರು. ಟೈಮಿಂಗ್ಸ್ ಎಲ್ಲ ಸೇರಿ ಬರ್ದು ಬಂದು ನೀವೆಲ್ಲರೂ ಸೇರಿ ಇಷ್ಟು ಮಸೀದಿ ಎಷ್ಟು ಮಸೀದಿನ ಇರೋದು ಈಗ ಹೆಂಗು ನೀವು ಬಂದಿದ್ದೀರಾ, ಈಗ ಅವ್ರು ಹಲವಾರು ಕಾರಣಗಳಿಂದ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ನೀವೇ ಅವ್ರು ಕೇಳ್ಬೇಕು. ನಾವು ಮೀಟಿಂಗ್ ಅಲ್ಲಿ ಏನೇನೋ ಮಾತಾಡಿದೀವಿ ಅದೊಂದು ಪ್ರತಿಯೊಂದು ಸಮೇತ ಅವ್ರು ಫಾಲೋ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ನಾವೇನೋ ಆ ರೀತಿ ಏನಾದ್ರು ನೀವು ಎಸ್ಕೊಂಡು ಮೇಂಟೈನ್ ಮಾಡಿಲ್ಲ ಅಂದ್ರೆ ನಮ್ ಗಮನಕ್ಕೆ ಏನಾರ ಬಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಮಸೀದಿನ ಕ್ಲೋಸ್ ಮಾಡ್ತೀವಿ, ಸೀಲ್ ಮಾಡ್ತೀವಿ. ಮತ್ತೆ ಯಾಕೆಂತಂದ್ರೆ ಸುಮ್ನೆ ನೀವು ವರ್ಷಕ್ಕೊಂದ್ಸತಿ ನೀವು ನಮಾಜ್ ಇಲ್ಲಿ ಮಾಡ್ಕೊಡೋದು ಯಾವ ಉದ್ದೇಶಕ್ಕೋಸ್ಕರ ಹೇಳಿ, ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ ಅನ್ನೋದಕ್ಕೋಸ್ಕರನೇ ಮಾಡ್ತೀರಾ. ಆ ಥರದ್ರಲ್ಲಿ ನೀವು ಇದನ್ನ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಈಗ ಒಬ್ರು ಇಬ್ರು ಅಂದ್ರೆ ಪರವಾಗಿಲ್ಲ, ಸುಮಾರು ಜನ ಬರ್ತಾರೆ ನಿಮ್ಮ ಮಸೀದಿಗೆ ನಮಾಜ್ ಮಾಡೋದಿಕ್ಕೆ. ಆ ಸುಮಾರು ಜನ ಒಬ್ಬ ಮನುಷ್ಯನಿಂದ ಸುಮಾರು ಎಷ್ಟು ಜನ ಸ್ಪ್ರೆಡ್ ಆಗುತ್ತೆ ಸರ್ ಕೋವಿಡ್? ಒಬ್ಬರಿಂದ 40-50 ಅಂತಂದ್ರೆ ಮಿನಿಮಮ್ ನಿಮ್ ನಮಾಜ್ ಬರೋದಕ್ಕೆ ಒಂದು 100 ಮೆಂಬರ್ಸ್ ಬರ್ತಾರೆ ಕಡಿಮೆ ಅಂದ್ರೆ. ಆ 100 ಮೆಂಬರ್ಸ್ 100 ಮಸೀದಿಗಳಿಗೆ ಮಿನಿಮಮ್ ಎಷ್ಟು ಜನ ಬರ್ತಾರೆ ನಮಾಜ್ ಮಾಡೋದು? ಈಗ ಒಬ್ಬ ಮನುಷ್ಯ 40 ಮೆಂಬರ್ಸ್ ಗೆ ಸ್ಪ್ರೆಡ್ ಮಾಡಿದ್ರು ಅಂತಂದ್ರೆ 800 ಮೆಂಬರ್ಸ್ ಎಷ್ಟು ಜನ ಸ್ಪ್ರೆಡ್ ಆಗುತ್ತೆ? ಅದನ್ನ ನಾವೇ ಯೋಚನೆ ಮಾಡ್ಕೋಬೇಕು. ಈಗ ನೀವೇನೋ ಮಾಡ್ತೀರಾ, ನಾವು ನಿಮ್ದು ಪ್ರೇಯರ್ನ ದೇವ್ರ ಇದನ್ನ ನಾವು ನಿಲ್ಸ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲ. ಸರ್ಕಾರ ಏನಂತ ಆದೇಶ ಮಾಡಿದೆ ಅದ್ರ ಪ್ರಕಾರ ನಾವೆಲ್ಲ ನಡ್ಕೋಬೇಕಾಗಿಲ್ಲ. ಎಲ್ಲರಿಗಿಂತ ಇಂಪಾರ್ಟೆಂಟ್ ನಾವು ಬಂದಿದ್ರೆ ಅಲ್ವಾ, ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಅಲ್ವಾ ನಾವು ದೇವ್ರನ್ನ ಬಿಡೋದಕ್ಕೋಸ್ಕರ. ಅದಕ್ಕೆ ದಯವಿಟ್ಟು ಈಗ ನಾವ್ ಏನೇನ್ ಹೇಳಿದೀವಿ ಜೊತೆ ಈಗ ಎಲ್ರಿಗೂ ಒಂದ್ ಮೆಮೋ ಕೊಡ್ತಾ ಇದೀವಿ, ನಾವೇನ ನೀವೇನೇನ್ ಫಾಲೋ ಮಾಡ್ಬೇಕು ಅಂತ. ಅದನ್ನ ನೀವು ತಗೊಂಡು ಕಟ್ಟುನಿಟ್ಟಾಗಿ ಅದನ್ನ ಪಾಲಿಸಬೇಕಾಗುತ್ತೆ. ಅದನ್ನ ಕೊಡ್ತೀವಿ, ಅದನ್ನ ತಗೊಂಡು ಎಲ್ಲರೂ ಸಮೇತ ನಿಮ್ಮ ಭಾಷೆಯಲ್ಲಿ ಅಂದ್ರೆ ನಿಮ್ಮ ಉರ್ದು ಅಲ್ಲಿ ಬೇಕು ಅಂತ ಅದನ್ನ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಆ ಕಂಡೀಷನ್ಸ್ ಏನೇನಿದೆ ಅದನ್ನ ನಿಮ್ಮ ಮಸೀದಿಗಳ ಮೇಲೆ ಮೆಚ್ಚಿಸಬಹುದು ಬೇಕು ಅಂದ್ರೆ. ಇಲ್ಲ ಅಥವಾ ನಿಮ್ಮ ಇದ್ರಲ್ಲಾದ್ರೂ ಆಗ್ಲಿ, ಕನ್ನಡದಲ್ಲಾದ್ರೂ ಆಗ್ಲಿ, ಕನ್ನಡದಲ್ಲಿ ಅಂದ್ರೆ ಕೆಲವರಿಗೆ ನಿಮ್ಮವ್ರಿಗೆ ಆಲ್ಮೋಸ್ಟ್ ಆಗಿ ಗೊತ್ತಿರುತ್ತೆ, ಗೊತ್ತಿಲ್ದಾರವ್ರಿಗೆ ನಿಮ್ಮ ಉರ್ದುನಲ್ಲಿ ಅದನ್ನ ಇದು ಮಾಡಿ ಡಿಸ್ಪ್ಲೇ ಮಾಡಿ, ಇಲ್ಲ ಇಂಗ್ಲಿಷ್ ಅನ್ನು ಡಿಸ್ಪ್ಲೇ ಮಾಡಿ. ಆತರ ಮಾಡಿ ನಾವ್ ಅದನ್ನ ಕೊಡ್ತೀವಿ. ಮತ್ತೆ ನೆಕ್ಸ್ಟ್ ಬೇರೆ ಈಗ ಹಳ್ಳಿಗಳಲ್ಲಿ ಏನಿದೆ ಅಲ್ಲ, ಜೊತೆಗೆ ನೀವು ನೀವು ಅನೌನ್ಸ್ ಮಾಡಿ, ಜೊತೆಗೆ ಈಗ ನಮ್ಮ ಡಾಕ್ಟರ್ ಅವರು ಹೇಳಿದ್ರಲ್ಲ ಅದ್ರ ಪ್ರಕಾರ ಪ್ರತಿಯೊಂದು ಸಮೇತ ನೀವು ಫಾಲೋ ಮಾಡ್ತೀವಿ. ಅರಬಿಗಳ ಸದ್ಯಕ್ಕೆ ನಮ್ ಡಾಕ್ಟರ್ ಅವರು ನಾವು ರೂರಲ್ಲಿ 60 above ಆಗಿದೆ, 60 above ಪರ್ಸೆಂಟೇಜ್ ಆಗಿದೆ. ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು ನಮ್ ಟೌನ್ ಅಲ್ಲಿ ಇದೆ, 1,90,000. ನಾವು ಜಿಲ್ಲಾ ಕಮಿಷನರ್ ಹೇಳ್ತಾ ಇದೀವಿ, ಅವ್ರ ಅವೇರ್ನೆಸ್ ಜೊತೆಗೆ ಕಸದ ಬಂಡಿ ಏನಿರುತ್ತೆ ಅದ್ರಲ್ಲಿ ಒಂದು ನೀವು ರೆಕಾರ್ಡ್ ಮಾಡಿ ಹಾಕ್ಬಿಡಿ. ಈ ತರ 45 ವರ್ಷಕ್ಕೆ ಬೇರ್ಪಟ್ಟ ಜನ ಯಾರಿದ್ದಾರೆ ಅವರೆಲ್ಲ ದಯವಿಟ್ಟು ಎಲ್ಲರೂ ವ್ಯಾಕ್ಸಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಬಟ್ ಅವ್ರ ಅಷ್ಟೇ ಮಾಡ್ತಾ ಇಲ್ಲ ಅಲ್ಲ, ಅದೇ ಹೇಳ್ತಾ ಇಲ್ಲ. ಯಾರ ಮೆಮೋ ಕೊಡೋದು ಕೋವಿಡ್ ಅಲ್ಲಿ ನಮ್ಗೆ ಇವನ ನಿಮ್ಮ ಕಡೆಯಿಂದ ಎಲ್ಲ ಕಡೆಯಿಂದ ನಾವು
ಗವರ್ಮೆಂಟ್ ಏನಂದ್ರೆ ಸೆಕ್ಸ್ ವ್ಯಾಕ್ಸಿನೇಷನ್ಗೆ ಡನ್ ಡೇಟ್. ಸೊ ಆವಾಗ ಬಂದು ನನಗೆ ಆ ದಿವಸ ಸ್ವಲ್ಪ ಬಾಡಿ ಪೈನ್ ಇತ್ತು, ಮೈಲ್ಡ್ ಆಗಿ ಜ್ವರ ಇತ್ತು, ನಥಿಂಗ್, ಐ ಆಮ್ ಆಲ್ ರೈಟ್ ನೌ. ಸೊ ಅದಕ್ಕೋಸ್ಕರ ಹೇಳೋಣ ಅಂತ ಎಲ್ಲರಿಗೆ ಒಂದು ಧೈರ್ಯ ಬರಲಿ, ಹಾಕ್ಸ್ಕೊಳ್ಳಿ ಅಂತ. ನಮ್ಮ ಮಸೀದಿ ಆಸ್ ಅ ಪ್ರೆಸಿಡೆಂಟ್ ಚಾಂಪಿಯನ್ ಇಸ್ ಯಾವಾಗ ಹೇಳಿದ್ದೆ ನಾನು. ಇನ್ ಅವರ್ ಕಾಲೇಜ್ ಆಲ್ಸೋ ಐ ಆಮ್ ಸೇಮ್ ಇನ್ಫಾರ್ಮೇಶನ್ ಗಿವನ್ ಇನ್ ಗವರ್ಮೆಂಟ್ ಐಟಿ ಸರ್ಕಾರಿ ಕೈಗಾರಿಕೆ. ಎಲ್ಲರಿಗೆ ನಮ್ಮ ಸ್ಟಾಫ್ ಮೂರು ಜನ ಹಾಕೊಂಡು ಬಂದವರು, ಇನ್ನೂ ಹಾಕ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಫರ್ದರ್ ಏನಂದ್ರೆ ಈ ಒಂದು ಸಭೆ ಹಮ್ಮಿಸ್ಕೊಂಡಿದ್ದಕ್ಕೆ ಮೇಡಮ್ ಅವರಿಗೆ ಮತ್ತೆ ನಿಮ್ಮ ಹೈಯರ್ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಮತ್ತೆ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ಇಲ್ಲಿ ಬಂದು ಸೇರ್ಕೊಂಡಿರೋದು ಅವ್ರಿಗೂ ಧನ್ಯವಾದಗಳು. ಫರ್ದರ್ ನಾವು ಇದು ಏನೇನು ನಮ್ಮ ಪ್ರೆಸಿಡೆಂಟ್ ಸಾಹೇಬರು ನಮಗೆ ಏನು ಕೋಆಪರೇಟ್ ಮಾಡ್ತೀವಿ ಮತ್ತು ಜಾಗ ತೋರಿಸ್ತೀವಿ ಅಂತೇಳಿ, ಅದಕ್ಕೆ ನಾನು ಐ ಆಮ್ ವೆಲ್ಕಮ್, ಮೋಸ್ಟ್ ವೆಲ್ಕಮ್ ಫಾರ್ ದಟ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್. ದೆನ್ ಎಲ್ಲ ನಿಮ್ಮ ಇದು ಮಾಡೋದು ಕಾರ್ಯ ಕೆಲಸ ಬಿಟ್ಟು ಇದು ಹಂಚಿಕೊಂಡಿರೋದಕ್ಕೆ ಇನ್ನು ಸೆಗೆನ್ ಇನ್ಫಾರ್ಮೇಶನ್. ಆಕ್ಚುಲಿ ನಮ್ಮಲ್ಲಿ ಕೂಡ ಯಾರು ಸ್ಟಾರ್ಟಿಂಗ್ ಅಲ್ಲಿ ಭಯ ಕೊಟ್ಕೊಂಡು ವ್ಯಾಕ್ಸಿನೇಷನ್ ಹಾಕೊಳಕ್ಕೆ ಭಯ ಪಟ್ರು. ಅವ್ರಿಗೆ ಇವಾಗ ನಮ್ದೆಲ್ಲ 2 months ತಗೊಂಡ್ ಹಾಕೊಂತ ಇದ್ದಾರೆ. ಐವಾಗ ಫಸ್ಟ್ ಟೇಕ್ ವ್ಯಾಕ್ಸಿನ್ ನಮ್ಮ ಸರ್ದಿ ಬಂದ ಅವ್ರಿಗೆ ಅಂದ್ರೆ, ಬಟ್ ಯಾರ ಡಿಲೇ ಮಾಡ್ಕೊಂಡ್ರು ಅವರೆಲ್ಲ ಇವಾಗ ಕೋವಿಡ್ ಪಾಸಿಟಿವ್ ಆಗ್ತಾ ಇರೋದು. ಯಾಕಂದ್ರೆ ಏನಾಗ್ತದೆ, ಕೊರೋನಾ ಕೇಸಸ್ ಎಲ್ಲ ನಿಮ್ಮ ಮಸ್ಜಿದ್ಗೂ ಬರಲ್ಲ, ನಮ್ಮ ಆಸ್ಪತ್ರೆ ಬಂದ್ಬಿಡ್ತಾರೆ, ಮೇಡಮ್ ಆಫೀಸ್ಗೆ ಬರಲ್ಲ, ಅಲ್ಲಿ ಬರ್ತದೆ. ಯಾಕಂದ್ರೆ ಅದಕ್ಕೆ ನಮಗೆ ಫಸ್ಟ್ ಕೊಟ್ಟಿದ್ ವ್ಯಾಕ್ಸಿನೇಷನ್. ಆದ್ರೆ ನಮ್ಮಲ್ಲಿ ಡಿಲೇ ಮಾಡ್ಕೊಂಡವ್ರಿಗೆ ಇವತ್ತು ಅವರೆಲ್ಲ ಕೋವಿಡ್ ಪಾಸಿಟಿವ್ ಆಗಿಬಿಟ್ಟು ಹೋಮ್ ಐಸೋಲೇಷನ್ ಹಾಸ್ಪಿಟಲ್ಸ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ತಾ ಇದ್ದಾರೆ. ಡಿಲೇ ಮಾಡಿದವ್ರು ಅದೆಲ್ಲ ಡಿಲೇ ಅನ್ನೋದು ಬೇಡ. ನಾವು ಆದಿತ್ಯ ಮೇರೆ ಆದಷ್ಟು 60 years ಪ್ಲಸ್ ನ ಫಸ್ಟ್ ಮುಗಿಸ್ಕೊಂಡ್ಬೇಡ, ನೆಕ್ಸ್ಟ್ ನಾವು 45 years ನೆಲ್ಲ ಕಂಪ್ಲೀಟ್ ಮಾಡೋಣ. ಅವಾಗ ನಮ್ಗೆ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಶುಗರ್, ಬಿಪಿ, ಕ್ಯಾನ್ಸರ್, ಥೈರಾಯ್ಡ್ ಇರೋರಿಗೆ ಕಂಪಲ್ಸರಿ ಹಾಕ್ಸ್ಬೇಕು. ಅವರಿಗೆ ಹಾಕ್ಸ್ಲಾ ಬೇಡ ಅಂತ ಕೇಳೋ ಕ್ವಶನ್ಸ್ ನನ್ಗೆ ಜಾಸ್ತಿ ಇದೆ. ಅವ್ರಿಗೆ ಮೇನ್ ಆಗಿ ಹಾಕ್ಸ್ಬೇಕಾಗಿರೋದು ಇದನ್ನ ಹಾಕೋದ್ರಿಂದ ಅವ್ರು ಪ್ರಿವೆಂಟ್ ಆಗ್ತದೆ. ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಕೊರೋನಾ ಬಂದ್ರೆ ಡೆತ್ ಸೆಂಟೆನ್ಸ್, ಅವ್ರು ಉಳಿಯೋದಿಲ್ಲ, ಕಂಪಲ್ಸರಿ ತಗೋಬಿಡ್ತಾರೆ. ಯಾಕಂದ್ರೆ ನಾವು ಅದಕ್ಕೆ ಪ್ರಿವೆಂಟ್ ಮಾಡಕ್ಕೆ ನಾವು ರೆಮಡಿಸಿವಿರ್ ಇಂಜೆಕ್ಷನ್ ಯೂಸ್ ಮಾಡ್ತೀವಿ. ಆ ರೆಮಡಿಸಿವಿರ್ ಇಂಜೆಕ್ಷನ್ ಯೂಸ್ ಮಾಡಕ್ ಆಗಲ್ಲ, ಅವ್ರು ಯೂಸ್ ಮಾಡಕ್ಕಾಗಲ್ಲ. ಅದಕ್ಕೆ ಕಿಡ್ನಿ ಸ್ಟ್ರಾಂಗ್ ಇರಬೇಕು, ಕಿಡ್ನಿನೇ ಫಂಕ್ಷನಿಂಗ್ ಇಲ್ಲ ಅಂದ್ರೆ ಅವರು ಅಂದ್ರೆ ಡೆತ್ ಸೆಂಟೆನ್ಸ್. ಅದಕ್ಕೋಸ್ಕರ ನಾವು ಹೇಳೋದು ಏನಂದ್ರೆ, ಯಾರು ಫಿಸಿಕಲಿ ಪ್ರಾಬ್ಲಮ್ ಅಲ್ಲಿ ಇದಾರೆ, ಇಂಥದ್ದು ಕಿಡ್ನಿ, ಬಿಪಿ, ಶುಗರ್ ಅವರೆಲ್ಲ ಭಯಪಡ್ತಾರೆ, ಅವ್ರನ್ನೇ ಫಸ್ಟ್ ಮೋಟಿವೇಟ್ ಮಾಡಿ ಅವ್ರನ್ನ ಕರೆಸಿ ಇಂಜೆಕ್ಷನ್ ಬಂದ್ಬಿಟ್ಟು ಹೇಳ್ತೀನಿ ನೋಡಿ. ಇವಾಗ ರಾಜೇಂದ್ರ ಕುಮಾರ್ ಹಾಕೊಂಡಿದ್ದಾರೆ, ಎಲ್ಲ ಡಾಕ್ಟರ್ಸ್ ಹಾಕೊಂಡಿದ್ದಾರೆ, ಎಲ್ಲ ನರ್ಸಸ್ ಹಾಕೊಂಡಿದ್ದಾರೆ, ನಾವೆಲ್ಲ ಹಾಕೊಂಡಿದ್ರೆ ನಾವು ಇವತ್ತು ನಿಮ್ಮನ್ನೆಲ್ಲ ಸೇವ್ ಮಾಡೋಕ್ಕೆ ಒಂದು ಸ್ಟೇಜ್ ಅಲ್ಲಿ ಇದೀವಿ. ಬಟ್ ನಮಗೂ ದೇವರು ಎಷ್ಟು ಪ್ರೊಟೆಕ್ಷನ್ ಕೊಡಿದ್ರೆ ಗೊತ್ತಿಲ್ಲ, ನಿಮ್ಮಲ್ಲ ನಮ್ಗೆಲ್ಲ ಪ್ರೊಟೆಕ್ಷನ್ ಎಲ್ಲರಿಗೂ ಒಳ್ಳೇದು ಮಾಡ್ತೀವಿ. ಈ ರಂಜಾನ್ ಅಲ್ಲಿ ಕಾಮನ್ ಆಗಿ ಎಲ್ರಿಗೂ ಪ್ರೇರ್ ಮಾಡ್ತಾ ಇದೀವಿ, ಕೋವಿಡ್ ಇಂದ ಕೋವಿಡ್ ಕಾಮನ್ ಆಗಿ ನಾಟ್ ಫಾರ್ XYZ ಅಂತ ಇದೆಲ್ಲ ಎಲ್ರಿಗೂ ಕಾಮನ್ ಆಗಿ ಫಾರ್ ಆಲ್ ಇನ್ಕ್ಲೂಡಿಂಗ್ ನಮ್ದು ಏನು ನಮ್ಮ ಹ್ಯೂಮನ್ ಬೀಯಿಂಗ್ ಇದೆ ಬೇರೆ ಅನಿಮಲ್ಸ್ ಮಾಡ್ತಾ ಇದೀವಿ. ಜಾರಾ ಚಿಕನ್ ಸ್ಟಾಲ್ wholesale and quality of Sugana chicken at the best price. They undertake catering orders also for all kind of functions with the wholesale rate. So please visit once at Mini Ibrahim Road and Swarna Nagar. For more details contact 9880669407.